ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇಟ್ಲರ್ ಕಲ್ಯಾಣ ಸೀರಿಯಲ್ ಬುಧವಾರದ ಸಂಚಿಕೆಯಲ್ಲಿ ಏನಾಗಿದೆ ಅಂತೇಳಿ ನೋಡ್ಕೊಂಡು ಬರೋಣ. ಬನ್ನಿ ಫ್ರೆಂಡ್ಸ್, ಇಲ್ಲಿ ಎಜೆ ಸರ್ಗೆ ಚಂದ್ರಶೇಖರ್ ಅವರು ತಾಂಬೂಲನ್ನು ಕೊಡ್ತಾ ಇದ್ದಾರೆ. ಅಡಿಕೆ ಎಲೆ ಊಟ ಆದಮೇಲೆ ತಿಂತಾರಲ್ವಾ ಅದನ್ನು, ಆಗ ಸರ್ ಅಂತ ಹೇಳ್ತಾರೆ. ಸರ್ ಅಂತ ಹೇಳಿದ ತಕ್ಷಣ ಹೇಜೆ ಸರ್ ಹೇಳ್ತಾರೆ, ಸರ್ ಅಂತ ಕರಿಬೇಡಿ ಮಾವ ಅಂತ ಹೇಳ್ತಾರೆ. ಆಗ ಹೇಜೆ ಸರು ಹೇಳಿದ ತಕ್ಷಣವೇ ಚಂದ್ರಶೇಖರ್ ಅವರು ಒಂಥರ ಖುಷಿ ಆಗುತ್ತೆ ಅವರಿಗೆ. ಹೇಜೆ ಹೇಳ್ತಾರೆ, ಸಂಬಂಧದಲ್ಲಿ ಇಷ್ಟು ಹತ್ರದಲ್ಲಿ ಇದ್ದೀವಿ, ನಮ್ಮಿಬ್ಬರ ಮಧ್ಯ ಪ್ರೀತಿ ಗೌರವ ಇದೆ, ನೀವು ಸರ್ ಅಂತ ಕರಿಬೇಡಿ ಮಾವ ಅಂತ ಹೇಳ್ತಾರೆ ಏಜೆ ಸರ್. ಆವಾಗ ಚಂದ್ರಶೇಖರ್ ಅವರ ಕಣ್ಣಲ್ಲಿ ನೀರು ಬರುತ್ತೆ. ಏಜೆ ಹೇಳ್ತಾರೆ, ಆಗ ಅಳಿ ಅಂದರೆ ಚಂದ್ರಶೇಖರ್ ಸರ್ ಹೇಳ್ತಾರೆ ಅಳಿ ಅಂದರೆ ಅಂತ ಕರೀತಾರೆ. ಆಗ ಏಜೆ ಮಾವ ಅಂತ ಕರೀತಾರೆ. ಆವಾಗ ನಮ್ಮಿಬ್ಬರ ಸಂಬಂಧ ಇದೇ ರೀತಿ ಇರಲಿ ಅಂತ ಹೇಳ್ಬಿಟ್ಟು ಇಬ್ಬರು ಕೈ ಕೈ ಹಿಡ್ಕೊಂಡು ತುಂಬ ಖುಷಿ ಪಡ್ತಾರೆ. ಖುಷಿ ಪಟ್ಟ ತಕ್ಷಣ ಎಲ್ಲರ ಮುಖದಲ್ಲಿ ನಗುವಿನ ಜೊತೆಗೆ ಕಣ್ಣೀರು ಕೂಡ ಬರುತ್ತೆ. ಆಗ ಏಜೆ ಸರು ನಾವು ಯಾವಾಗಲೂ ಇದೇ ರೀತಿ ಇರೋಣ ಅಂತ ಹೇಳ್ತಾರೆ. ಆಗ ಚುಕ್ಕಿ ಬಂದುಬಿಟ್ಟು ಇದು ತುಂಬ ಚೆನ್ನಾಗಿದೆ, ಈಗೆಲ್ಲರೂ ತುಂಬ ಚೆನ್ನಾಗಿ ಒಂದಾಗಿದ್ದೀವಿ, ನಾನು ಇಲ್ಲಿ ಒಂದು ಫೋಟೋನ ತೆಗಿತೀನಿ ಅಂತ ಹೇಳ್ತಾಳೆ. ಆಗ ಚಂದ್ರಶೇಖರ್ ಅವರ ಕಣ್ಣಲ್ಲಿ ಕಣ್ಣೀರು ಬಂದ ತಕ್ಷಣ ಹಾಂ ಸರಿ ತೆಗಿ ಅಂತ ಹೇಳ್ಬಿಟ್ಟು ಎಲ್ಲರೂ ಫೋಟೋಕ್ಕೆ ಪೋಸ್ ಕೊಡ್ತಾರೆ. ಆಗ ಲೀಲಾ ಮತ್ತು ಅವರಮ್ಮ ಎಲ್ಲರೂ ತುಂಬ ಖುಷಿ ಪಟ್ಬಿಟ್ಟು ಆ ಸಂಗತಿನ ಅನುಭವಿಸ್ತಾರೆ. ನೆಕ್ಸ್ಟು ಮತ್ತೆ ಏನು ಅಂದರೆ ಚುಕ್ಕಿ ಒಂದು ಫೋಟೋನ ತೆಗಿತಾಳೆ. ಆ ಫೋಟೋದಲ್ಲಿ ಚಂದ್ರಶೇಖರ್ ಅವರು ಇರ್ತಾರಲ್ವ, ಅವ್ರ ಹೆಗಲ ಮೇಲೆ ಕೈ ಹಾಕ್ಸ್ಕೋತಾರೆ ಏಜೆ ಸರು. ಎಲ್ಲರೂ ಫೋಟೋಕ್ಕೆ ಪೋಸ್ ಕೊಡ್ತಾರೆ, ಫೋಟೋ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಆಗ ಚಂದ್ರಶೇಖರ್ ಸರ್ ಹೇಳ್ತಾರೆ, ನನಗೆ ಗಂಡು ಮಗ ಇಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದರು, ಈಗ ನನಗೆ ಹೇಳ್ತಿದ್ರು. ಆಗ ಅವರು ಏನು ಹೇಳ್ತಾರೆ ಅಂದರೆ, ನನಗೆ ಗಂಡು ಮಗನಂತ ಅಳಿಯ ಸಿಕ್ಕಿದ್ದಾನೆ ಅಂತ ಹೇಳ್ತಾರೆ. ಈ ಹಾಗೆ ಹೇಳಿದ ತಕ್ಷಣ ಎಲ್ಲರೂ ತುಂಬ ಖುಷಿಪಟ್ಟು ಸರ್ ಯಾವಾಗಲೂ ನಿಮ್ಮನೆಗೆ ಸರ್ ಅಂತ ಹೇಳಬೇಡಿ ಅಂತ ಈ ಸಂಚಿಕೆಯಲ್ಲಿ ಅವರು ಹೇಳಿಕೊಟ್ಟು. ಆಗ ಚಂದ್ರಶೇಖರ್ ಅವರು ಹೇಳ್ತಾರೆ, ಈ ಮನೆಗೆ ಗಂಡು ಮಗ ಇದ್ದಂಗೆ ಅಂತ ಹೇಳ್ತಾರೆ ನೀನು. ಆಗ ಲೀಲಾ ತನ್ನ ಮನಸ್ಸಿನಲ್ಲಿ ಹೇಳ್ಕೊಳ್ತಾಳೆ, ಲೀಲಾ ಏನಂತ, ನನಗೆ ಇಂಥ ಗಂಡ ಸಿಕ್ಕಿರೋದು ನನಗೆ ತುಂಬ ಖುಷಿ ಆದ ವಿಷಯ, ನನಗೆ ನಾನು ತುಂಬ ಅದೃಷ್ಟ ಮಾಡಿದ್ದೇನೆ ಅಂತ ಹೇಳ್ತಾಳೆ. ಆಗ ಅವರ ಅಮ್ಮ ಕಣ್ಣಲ್ಲಿ ಕಣ್ಣೀರು ಕೂಡ ಬರುತ್ತೆ. ಲೀಲಾ ಚುಕ್ಕಿ ಎಲ್ಲರೂ ಒಂದು ಕ್ಷಣ ತುಂಬ ಖುಷಿಪಟ್ಟು ಆ ಸಮಯದಲ್ಲಿ ತುಂಬ ಖುಷಿಪಡ್ತಾರೆ. ಇವತ್ತಿನ ಸಂಚಿಕೆ ವಿಡಿಯೋ ಇದಾಗಿತ್ತು, ಈ ವಿಡಿಯೋ ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಬರ್ತೀನಿ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಯಾರೆಲ್ಲ ನನ್ನ ವಿಡಿಯೋನ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ ವಿಡಿಯೋನ ನೋಡಿ. ಮತ್ತೆ ಬರ್ತೀನಿ ನಾನು ನಾಳಿನ ಸಂಚಿಕೆಯಲ್ಲಿ. ಟೇಕ್ ಕೇರ್, ಬಾಯ್.